ವರ್ಷದಿಂದ ವರ್ಷಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಹುಲಿ ವೇಷಗಳ ಅಬ್ಬರ ಹೆಚ್ಚುತ್ತಾ ಇದೆ. ಅಷ್ಟಮಿಯ ನಂತರ ಇದೀಗ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ವಿಸರ್ಜನಾ ಮೆರವಣಿಗೆಯ ವೇಳೆ ಹುಲಿ ವೇಷಗಳ ಭರಾಟೆ ಜೋರಾಗಿದೆ. ಅದರಲ್ಲೂ ಮರಿ ಹುಲಿಗಳ ಕಾರ್ಬಾರು ಜಬರ್ದಸ್ತ್ ಆಗಿದೆ. ಹೌದು, ಕರಾವಳಿಯ ಜನರಿಗೆ ಹುಲಿವೇಷ ಅಂದ್ರೆ ಅದೇನೋ ಸೆಳೆತ. ಬಾಲ್ಯದಲ್ಲೇ ಹುಲಿವೇಷಗಳ ಬೆನ್ನು ಹತ್ತಿ ಹೋಗಿ ಕುಣಿಯುವ ಮಕ್ಕಳು ಇಲ್ಲಿ ಸಾಮಾನ್ಯವಾಗಿ ಕಾಣಸಿಗ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಪುಟಾಣಿ ಮಕ್ಕಳು ವೇಷ ಧರಿಸಿ ಕುಣಿಯುವ ಪರಿಪಾಠ ಹೆಚ್ಚುತ್ತಿದೆ. ಹಿರಿಯ ವೇಷಧಾರಿಗಳನ್ನ ಮೀರಿಸುವಂತೆ ಅತ್ಯುತ್ಸಾಹದಿಂದ ಮಕ್ಕಳು ಕುಣಿಯೋದನ್ನ ಕಾಣೋದೇ ಚಂದ. ಅದರಲ್ಲೂ ಮರ ಕಾಲುಗಳನ್ನ ಕಟ್ಟಿಕೊಂಡು ಮಕ್ಕಳು ಕುಣಿಯುವುದು ನಿಜಕ್ಕೂ ಅಚ್ಚರಿ. ಹಿಂದೆಲ್ಲ ಗಂಡಸರು ಮಾತ್ರ ಹುಲಿವೇಷ ಹಾಕ್ತಾ ಇದ್ರು. ಕಳೆದ 4-5 ವರ್ಷಗಳಿಂದ ಮಹಿಳಾ ಹುಲಿಗಳ ಅಬ್ಬರ ಕೂಡ ಜೋರಾಗಿದೆ. ಇದೀಗ ಪುಟಾಣಿ ಹೆಣ್ಣು ಮಕ್ಕಳು ಕೂಡ ಹುಲಿವೇಷ ಧರಿಸಿ ತಾಸೆಯ ಪೆಟ್ಟಿಗೆ ಹೆಜ್ಜೆ ಹಾಕುವುದನ್ನ ಕಾಣಬಹುದು. ಕಟಪಾಡಿಯಲ್ಲಿ ನಡೆದ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯ ವೇಳೆ ಹುಲಿವೇಷ ಕುಣಿತದಲ್ಲಿ ಪುಟಾಣಿ ಮಕ್ಕಳದ್ದೇ ಕಾರುಬಾರು. ಮನೆಯ ಹಿರಿಯರ ಜೊತೆ ವೇಷ ಧರಿಸಿ ಸಖತ್ ಸ್ಟೆಪ್ಗಳನ್ನ ಹಾಕುವ ಮೂಲಕ ಗಣೇಶ ಭಕ್ತರನ್ನ ಮನಸೂರೆಗೊಂಡಿದ್ದಾರೆ. ಈ ಮರಿ ಹುಲಿಗಳ ಜಬರ್ದಸ್ತ್ ಕುಣಿತವನ್ನ ಸಾರ್ವಜನಿಕರು ಕಣ್ತುಂಬಿಕೊಂಡು ಖುಷಿಪಟ್ಟಿದ್ದಾರೆ.